ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯ ಜ್ಞಾನ ಆಧಾರಿತ 50 ಪ್ರಶ್ನೋತ್ತರಗಳ ಭಾಗ 9ಕ್ಕೆ ನಿಮಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಪ್ರಸ್ತುತ ಕೇಂದ್ರದ ಕಾನೂನು ಮಂತ್ರಿ ಯಾರು? ಉತ್ತರ, ರವಿಶಂಕರ್ ಪ್ರಸಾದ್. ಎರಡನೇ ಪ್ರಶ್ನೆ, ಸ್ಪೇನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಉತ್ತರ, ಗೂಳಿ ಕಾಳಗ. ಮೂರನೇ ಪ್ರಶ್ನೆ, ರಾಷ್ಟ್ರೀಯ ಯುವಕರ ದಿನ ಯಾವಾಗ ಆಚರಿಸುತ್ತಾರೆ? ಉತ್ತರ, ಜನವರಿ 12. ನಾಲ್ಕನೇ ಪ್ರಶ್ನೆ, ಕಾರ್ಗಿಲ್ ವಿಜಯದ ದಿವಸ ಯಾವಾಗ ಆಚರಿಸುತ್ತಾರೆ? ಉತ್ತರ, ಜುಲೈ 26. ಐದನೇ ಪ್ರಶ್ನೆ, ನ್ಯಾಟೋ ಯಾವಾಗ ಸ್ಥಾಪನೆ ಆಯಿತು? ಉತ್ತರ, ಏಪ್ರಿಲ್ 4, 1949. ಆರನೇ ಪ್ರಶ್ನೆ, ಕೀನ್ಯಾ ದೇಶದ ನಾಣ್ಯ ಯಾವುದು? ಉತ್ತರ, ಶಿಲಿಂಗ್. ಏಳನೇ ಪ್ರಶ್ನೆ, ಉಗಾಂಡ ದೇಶದ ರಾಜಧಾನಿ ಯಾವುದು? ಉತ್ತರ, ಕಂಪಾಲ. ಎಂಟನೇ ಪ್ರಶ್ನೆ, ಭೂತಾನ್ ದೇಶದ ಸಂಸತ್ತಿನ ಹೆಸರೇನು? ಉತ್ತರ, ತಸನ್ಗಾಡು. ಒಂಬತ್ತನೇ ಪ್ರಶ್ನೆ, ಮಧ್ಯರಾತ್ರಿ ಸೂರ್ಯನ ನಾಡು ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ? ಉತ್ತರ, ನಾರ್ವೆ. ಹತ್ತನೇ ಪ್ರಶ್ನೆ, ಸಹಸ್ರ ಸರೋವರಗಳ ನಾಡು ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ? ಉತ್ತರ, ಫಿನ್ಲ್ಯಾಂಡ್. ಹನ್ನೊಂದನೇ ಪ್ರಶ್ನೆ, LIC ಸ್ಥಾಪನೆಯಾದದ್ದು ಯಾವಾಗ? ಉತ್ತರ, ಸೆಪ್ಟೆಂಬರ್ 1, 1956. ಹನ್ನೆರಡನೇ ಪ್ರಶ್ನೆ, ಸೂರ್ಯನ ಅಕ್ಷಭ್ರಮಣವು ಎಷ್ಟು ದಿನಗಳಿರುತ್ತದೆ? ಉತ್ತರ, 27 ದಿನಗಳು. ಹದಿಮೂರನೇ ಪ್ರಶ್ನೆ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು? ಉತ್ತರ, 12,757 ಕಿಲೋಮೀಟರ್. ಹದಿನಾಲ್ಕನೇ ಪ್ರಶ್ನೆ, ಆಧುನಿಕ ಭಾರತದ ಚಾಣಕ್ಯ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ, PV ನರಸಿಂಹರಾವ್. ಹದಿನೈದನೇ ಪ್ರಶ್ನೆ, KC ರೆಡ್ಡಿ ಮುಖ್ಯಮಂತ್ರಿ ಆದ ಕಾಲ ಯಾವುದು? ಉತ್ತರ, 1947 ರಿಂದ 1952. ಹದಿನಾರನೇ ಪ್ರಶ್ನೆ, ಕ್ರೋಮಿಯಂನ ಮೂಲ ಅದಿರು ಯಾವುದು? ಉತ್ತರ, ಕ್ರೋಮೈಟ್. ಹದಿನೇಳನೇ ಪ್ರಶ್ನೆ, ದೊರೆಸ್ವಾಮಿ ಅಯ್ಯಂಗಾರ್ ಯಾವ ಸಂಗೀತ ಸಾಧನವನ್ನು ನುಡಿಸುತ್ತಿದ್ದರು? ಉತ್ತರ, ವೀಣೆ. ಹದಿನೆಂಟನೇ ಪ್ರಶ್ನೆ, ಕೂಚಿಪುಡಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ? ಉತ್ತರ, ಆಂಧ್ರಪ್ರದೇಶ. ಹತ್ತೊಂಬತ್ತನೇ ಪ್ರಶ್ನೆ, ಖಯಾಲ್ ನಾಟಕಗಳು ಯಾವ ರಾಜ್ಯಕ್ಕೆ ಸೇರಿದ್ದು? ಉತ್ತರ, ರಾಜಸ್ಥಾನ್. ಇಪ್ಪತ್ತನೇ ಪ್ರಶ್ನೆ, ಮೈಸೂರಿನ ದಿವಾನರಾದ ರಂಗಾಚಾರ್ಲು ಯಾವ ವರ್ಷದಲ್ಲಿ ನಿಧನರಾದರು? ಉತ್ತರ, 1883. ಇಪ್ಪತ್ತೊಂದನೇ ಪ್ರಶ್ನೆ, ವೇದಗಳ 4 ಪ್ರಮುಖ ವಿಧಗಳು ಯಾವುವು? ಉತ್ತರ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಇಪ್ಪತ್ತೆರಡನೇ ಪ್ರಶ್ನೆ, ವಿಜಯನಗರ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ, 1336. ಇಪ್ಪತ್ತ್ಮೂರನೇ ಪ್ರಶ್ನೆ, ಫತೇಪುರ್ ಸಿಕ್ರಿ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು? ಉತ್ತರ, ಅಕ್ಬರ್. ಇಪ್ಪತ್ನಾಲ್ಕನೇ ಪ್ರಶ್ನೆ, ಬಸವಣ್ಣನವರ ತಾಯಿಯ ಹೆಸರೇನು? ಉತ್ತರ, ಮಾದಲಾಂಬಿಕೆ. ಇಪ್ಪತ್ತೈದನೇ ಪ್ರಶ್ನೆ, ಶಂಕರಾಚಾರ್ಯರ ಕಾಲ ಯಾವುದು? ಉತ್ತರ, ಕ್ರಿ.ಶ. 788 ರಿಂದ 820. ಇಪ್ಪತ್ತಾರನೇ ಪ್ರಶ್ನೆ, ಭಾರತದ ಮೊದಲ ತೀವ್ರಗಾಮಿ ನಾಯಕರು ಯಾರಾಗಿದ್ದರು? ಉತ್ತರ, ಲಾಲಾ ಲಜಪತ್ ರಾಯ್. ಇಪ್ಪತ್ತೇಳನೇ ಪ್ರಶ್ನೆ, ಮಣಿಪುರ ದಂಗೆ ಶುರುವಾದದ್ದು ಯಾವಾಗ? ಉತ್ತರ, 1891. ಇಪ್ಪತ್ತೆಂಟನೇ ಪ್ರಶ್ನೆ, ಭಾರತದ ಸಂಸತ್ತು ಪೌರತ್ವ ಅಂಗೀಕಾರವಾದ ವರ್ಷ ಯಾವುದು? ಉತ್ತರ, 1955. ಇಪ್ಪತ್ತೊಂಬತ್ತನೇ ಪ್ರಶ್ನೆ, ಯಾವ ಇಲಾಖೆ ಜಿಲ್ಲಾ ಪರಿಷತ್ನ ಆಡಳಿತ ವ್ಯಾಪ್ತಿಯಲ್ಲಿ ಇರುವುದಿಲ್ಲ? ಉತ್ತರ, ಕಂದಾಯ ಇಲಾಖೆ. ಮೂವತ್ತನೇ ಪ್ರಶ್ನೆ, ಸೀಬರ್ಡ್ ಎಂದರೇನು? ಉತ್ತರ, ನೌಕಾನೆಲೆ. ಮೂವತ್ತೊಂದನೇ ಪ್ರಶ್ನೆ, ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ? ಉತ್ತರ, ಕನ್ಯಾಕುಮಾರಿ. ಮೂವತ್ತೆರಡನೇ ಪ್ರಶ್ನೆ, ಟಾಸ್ ಕೇಂದ್ರ ವಾರ್ತಾ ಸಂಸ್ಥೆಯು ಯಾವ ದೇಶದಲ್ಲಿದೆ? ಉತ್ತರ, ರಷ್ಯಾ. ಮೂವತ್ತ್ಮೂರನೇ ಪ್ರಶ್ನೆ, ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ?
ಉತ್ತರ ಸೋಡಿಯಂ. 34ನೇ ಪ್ರಶ್ನೆ, ರಷ್ಯಾದ ಕ್ರಾಂತಿಯ ನೇತಾರ ಯಾರು? ಉತ್ತರ ಲೆನಿನ್. 35ನೇ ಪ್ರಶ್ನೆ, ಕ್ಲೋರೋಮೈಸಿಟಿನ್ ಔಷಧಿಯನ್ನು ಯಾವ ಕಾಯಿಲೆಗೆ ಉಪಯೋಗಿಸುತ್ತಾರೆ? ಉತ್ತರ ಟೈಫಾಯ್ಡ್. 36ನೇ ಪ್ರಶ್ನೆ, ಯಾವ ರಾಜನನ್ನು ವೈರುಧಗಳು ಎಂದು ಕರೆಯುತ್ತಾರೆ? ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್. 37ನೇ ಪ್ರಶ್ನೆ, ಸಂಸ್ಕೃತ ಭಾಷೆಯಲ್ಲಿ ಮೊದಲ ಶಾಸನ ಯಾವುದು? ಉತ್ತರ ರುದ್ರದಾಮನ್ ಗಿರ್ನಾರ್ ಶಾಸನ. 38ನೇ ಪ್ರಶ್ನೆ, ಉಜ್ಬೇಕಿಸ್ತಾನ್ ಮೊದಲ ಪ್ರೆಸಿಡೆಂಟ್ ಯಾರು? ಉತ್ತರ ಇಸ್ಲಾಂ ಕರಿಮೋವ್. 37ನೇ ಪ್ರಶ್ನೆ, ರಾಜೀವ್ ಗಾಂಧಿ ನಿಧನರಾದ ವರ್ಷ ಯಾವುದು? ಉತ್ತರ 1991. 40ನೇ ಪ್ರಶ್ನೆ, ಕನ್ನಡ ಸಿನಿಮಾದ ಮೊದಲ ನಾಯಕ ನಟ ಯಾರು? ಉತ್ತರ ಸುಬ್ಬಯ್ಯ ನಾಯ್ಡು. 41ನೇ ಪ್ರಶ್ನೆ, ಪೋಲೆಂಡ್ ದೇಶದ ರಾಜಧಾನಿ ಯಾವುದು? ಉತ್ತರ ವಾರ್ಸ್. 42ನೇ ಪ್ರಶ್ನೆ, ಇಸ್ನೋವಿಯಾ ದೇಶದ ನಾಣ್ಯ ಯಾವುದು? ಉತ್ತರ ಕ್ರೋನ್. 43ನೇ ಪ್ರಶ್ನೆ, ಗುಮುರಾ ಜಾನಪದ ನೃತ್ಯ ಯಾವ ರಾಜ್ಯದ್ದು? ಉತ್ತರ ಒಡಿಶಾ. 44ನೇ ಪ್ರಶ್ನೆ, ಕಲ್ಪಸೂತ್ರ ಬರೆದವರು ಯಾರು? ಉತ್ತರ ಭದ್ರಬಾಹು. 45ನೇ ಪ್ರಶ್ನೆ, ಬಂದೂಕು ಸಂಶೋಧನೆ ಮಾಡಿದವರು ಯಾರು? ಉತ್ತರ ಜಾನ್ ಬ್ರೌನಿಂಗ್. 46ನೇ ಪ್ರಶ್ನೆ, ಭಾರತ ತನ್ನ ಗಡಿಯನ್ನು ಎಷ್ಟು ದೇಶಗಳ ಜೊತೆಗೆ ಹಂಚಿಕೊಳ್ಳುತ್ತದೆ? ಉತ್ತರ 7. 47ನೇ ಪ್ರಶ್ನೆ, ಖಡುಂಗ ಲಾ ಪರ್ವತ ಯಾವ ರಾಜ್ಯದಲ್ಲಿದೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. 48ನೇ ಪ್ರಶ್ನೆ, ಪಂಚ ಸೈದ್ಧಾಂತಿಕ ಪುಸ್ತಕ ಬರೆದವರು ಯಾರು? ಉತ್ತರ ವರಾಹಮಿಹಿರ. 49ನೇ ಪ್ರಶ್ನೆ, ಆಚಾರಂಗ ಸೂತ್ರ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಉತ್ತರ ಜೈನ ಧರ್ಮ. 50ನೇ ಪ್ರಶ್ನೆ, ಭಾರತ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಪಾಕಿಸ್ತಾನವನ್ನು ಎಷ್ಟು ಬಾರಿ ಮಣಿಸಿದೆ? ಉತ್ತರ 7. ಇಲ್ಲಿಗೆ ಸಾಮಾನ್ಯ ಜ್ಞಾನ ಆಧಾರಿತ 50 ಪ್ರಶ್ನೋತ್ತರಗಳ ಭಾಗ 9 ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.